ಮಧ್ಯಯುಗದ ಭಾರತದಲ್ಲಿ ಭೌತ್ವದಲ್ಲಿ ನಂಬಿಕೆಯನ್ನಿಟ್ಟುಕೊಂಡಿರ್ತಕ್ಕಂಥ ರಾಜರು ಸಂತರು ಶರಣರು ಸೂಪಿಗಳು ಭಕ್ತಿ ಪಂಥ ಚಳುವಳಿಯ ಪ್ರಮುಖರು ಈ ಭಾರತೀಯ ಸಮಾಜವನ್ನು ಬಹಳ ಗಟ್ಟಿಯಾಗಿ ಕಟ್ಟಿದವರು ಯಾವ ಸೂರ್ಯ ಮುಳುಗದ ಸಾಮ್ರಾಜ್ಯ ಎಂದು ಕರೆಸಿಕೊಂಡಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥ ಸಂಗಮ ವಂಶದ ಪ್ರಮುಖ ದೊರೆಯಾಗಿರ್ತಕ್ಕಂಥ ಇಮ್ಮಡಿ ದೇವರಾಯನು ಭಾವಿಕ್ಯತೆಗೆ ಮುನ್ನುಡಿಯನ್ನು ಬರೆದಿರತಕ್ಕಂಥ ದೊರೆಯಾಗಿದ್ದನು ಇಮ್ಮಡಿ ದೇವರಾಯರು ತಮ್ಮ ಸಿಂಹಾಸನದ ಪಕ್ಕದಲ್ಲಿಯೇ ಕುರಾನಿನ ಪ್ರತಿಯನ್ನು ಇಟ್ಟು ಅದಕ್ಕೆ ಗೌರವಿಸಿ ಹಿಂದೂ ಮುಸಲ್ಮಾನರು ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವಿಕ್ಯತೆ ಸಂದೇಶವನ್ನು ಸಾರಿರ್ತಕ್ಕಂಥ ದೊರೆ ಇಮ್ಮಡಿ ದೇವರಾಯನಾಗಿದ್ದ ಅದೇ ತೆರಳಾಗಿ ಶ್ರೀಕೃಷ್ಣ ದೇವರಾಯರು ಸಹಿತ ತನ್ನ ಆಡಳಿತಾವಧಿಯಲ್ಲಿ ಕ್ರಿಶ್ಚಿಯನ್ನರಿಗೆ ಚರ್ಚ್ಗಳನ್ನು ಮುಸಲ್ಮಾನರಿಗೆ ಮಸೀದಿಗಳನ್ನು ಜೈನರಿಗೆ ಬಸದಿಗಳನ್ನು ನಿರ್ಮಿಸಿಕೊಡುವುದರ ಮೂಲಕ ಬಹುಮಣಿ ಸುಲ್ತಾನನನ್ನು ಅಧಿಕಾರಕ್ಕೆ ತಂದಿದ್ದು ಆತನ ಮತ ಸಹಿಷ್ಣುತೆಗೆ ಉದಾಹರಣೆಯಾಗಿದೆ ಅದೇ ತೆರನಾಗಿ ಮಧ್ಯಕಾಲೀನ ಭಾರತದಲ್ಲಿ ಬರ್ತಕ್ಕಂಥ ಮೊಘಲರು ಮೊಘಲರು ಧರ್ಮದಲ್ಲಿ ನಂಬಿಕೆಯನ್ನು ಇಡದೆ ಭೌತದಲ್ಲಿ ನಂಬಿಕೆಯನ್ನಿಟ್ಟು ಆಡಳಿತವನ್ನು ನಡೆಸಿದರು ಮೊಘಲರಲ್ಲಿ ಬರ್ತಕ್ಕಂಥ ಪ್ರಸಿದ್ಧ ಅರಸ ಅಕ್ಬರ ಅಕ್ಬರನ ಆಸ್ಥಾನದಲ್ಲಿ ತಾನ್ಸೇನ್ ರಂತ ಅನ್ಯ ಧರ್ಮೀಯ ಪ್ರಮುಖ ವಿದ್ವಾಂಸರು ಇದ್ರು ಅಕ್ಬರನು ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಸಾಧಿಸಲು ಹಿಂದೂಗಳ ಮೇಲೆ ಹೇರಿದ್ದ ಯಾತ್ರಾರ್ಥ ತೆರಿಗೆ ಜೇಜಿಯಾ ತೆರಿಗೆ ಗುಲಾಮರಾಗಿಟ್ಟುಕೊಳ್ಳುವ ಪದ್ಧತಿಯನ್ನು ರದ್ದುಪಡಿಸಿದ ಅಷ್ಟೇ ಅಲ್ಲದೆ ಹಿಂದೂಗಳ ಪವಿತ್ರ ಹಬ್ಬಗಳಾಗಿರ್ತಕ್ಕಂಥ ದಸರಾ ದೀಪಾವಳಿ ಹೋಳಿ ರಕ್ಷಾಬಂಧನ ಮುಂತಾದ ಹಬ್ಬಗಳಲ್ಲಿ ಪಾಲ್ಗೊಂಡು ಭಾವೈಕ್ಯತೆಗೆ ಮುನ್ನುಡಿಯನ್ನು ಬರೆದನು ಅದೇ ತೆರನಾಗಿ ಅಕ್ಬರನು ತನ್ನ ತಾಯಿ ಮರಣ ಹೊಂದಿದಾಗ ಮುಖಕ್ಕೆ ಕ್ಷೌರವನ್ನು ಮಾಡಿಕೊಂಡು ಹಣೆಗೆ ತಿಲಕವನ್ನಿಟ್ಟುಕೊಂಡು ಹಿಂದೂ ಮುಸಲ್ಮಾನರು ಕ್ರಿಶ್ಚಿಯನರು ಬೌದ್ಧರು ಜೈನರು ನಾವೆಲ್ಲರೂ ಈ ಮಧ್ಯಕಾಲೀನದಲ್ಲಿ ಒಂದೇ ಅಂತಕ್ಕಂಥ ಸಂದೇಶವನ್ನು ಸಾರಿರ್ತಕ್ಕಂಥ ದೊರೆ ಮೊಘಲರ ಅಕ್ಬರನಾಗಿದ್ದ ಅದೇ ತೆರನಾಗಿ ಈ ಮಧ್ಯಕಾಲೀನ ಭಾರತದಲ್ಲಿ ಧರ್ಮ ಸಹಿಷ್ಣುತೆಯನ್ನು ಸಾಧಿಸುವಲ್ಲಿ ಭೂಮುಖ್ಯ ಪಾತ್ರವನ್ನು ವಹಿಸಿದವರಲ್ಲಿ ಒಬ್ಬರು ಛತ್ರಪತಿ ಶಿವಾಜಿ ಮಹಾರಾಜರಾದ್ರೆ ಇನ್ನೊಬ್ಬರು ಅದರ ಟಿಪ್ಪು ಸುಲ್ತಾನರು ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಬಾಲ್ಯದ ದಿನಗಳನ್ನು ಬಿಜಾಪುರದ ಆದಿಲ್ಶಾಹಿ ಮನೆತನದಲ್ಲೇ ಕಳೆದರು ಛತ್ರಪತಿ ಶಿವಾಜಿ ಮಹಾರಾಜರು ಅನನ್ಯ ಹಿಂದೂ ಧರ್ಮದ ಅನುಯಾಯಿಯಾಗಿದ್ದರೂ ಸಹಿತ ಅವರು ಯಾವತ್ತೂ ಮುಸಲ್ಮಾನರ ವಿರೋಧಿಯಂತೂ ಆಗಿರಲೇ ಇಲ್ಲ ಛತ್ರಪತಿ ಶಿವಾಜಿ ಮಹಾರಾಜರು ಮುಸ್ಲಿಂ ಸ್ತ್ರೀಯರನ್ನ ಸಂತರನ್ನ ಮೌಲ್ವಿಗಳನ್ನ ಕುರಾನನ್ನ ಗೌರವಿಸಿದರು ಛತ್ರಪತಿ ಶಿವಾಜಿ ಮಹಾರಾಜರ ಕಾರ್ಯದರ್ಶಿಯಾಗಿ ಹೈದರ ನೌಕಾಪಡೆಯ ಮುಖ್ಯಸ್ಥನಾಗಿ ದೌಲತ್ ಖಾನ್ ರಂತ ಮುಸ್ಲಿಂ ಅಧಿಕಾರಿಗಳು ಛತ್ರಪತಿ ಶಿವಾಜಿ ಮಹಾರಾಜರ ಆಸ್ಥಾನದಲ್ಲಿದ್ದರು ಅದೇ ತೆರನಾಗಿ ಹಜರತ್ ಟಿಪ್ಪು ಸುಲ್ತಾನರು ಸಹಿತ ಸಹಧರ್ಮ ಸಹಿಷ್ಣುತ ಮನೋಭಾವವುಳ್ಳ ದೊರೆಯಾಗಿದ್ದರು ಎಲ್ಲ ಜಾತಿ ಧರ್ಮ ನಾವೆಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವವುಳ್ಳ ದೊರೆ ಹಜರತ್ ಟಿಪ್ಪು ಸುಲ್ತಾನರಾಗಿದ್ದರು ಅವರು ಸಹಿತ ಅನೇಕ ಹಿಂದೂ ದೇವಾಲಯಗಳಿಗೆ ದೇವಾಲಯಗಳಿಗೆ ದತ್ತಿದಾನವನ್ನು ನೀಡಿದರು ಶೃಂಗ್ ಶೃಂಗೇರಿಯ ಶಾರದಾ ಪೀಠಕ್ಕೆ ಜೀರ್ಣೋದ್ಧಾರ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದ ಪಂಚಲಿಂಗ ಸ್ಥಾಪಿಸಿದ್ದು ಸಾಕಷ್ಟು ಇತಿಹಾಸ ಪುರಾವೆಗಳು ದೊರಕಿವೆ ಅದೇ ತೆರನಾಗಿ ಟಿಪ್ಪು ಸುಲ್ತಾನರ ಆಸ್ಥಾನದಲ್ಲಿಯೂ ಸಹಿತ ತನ್ನ ಮಂತ್ರಿಮಂಡಲದಲ್ಲಿ ಅನೇಕ ಅನ್ಯ ಧರ್ಮೀಯ ಮಂತ್ರಿಗಳಿದ್ದರು ದಿವಾನ ಪೂರ್ಣಯ್ಯರಂತವರು ಇದರಲ್ಲಿ ಪ್ರಮುಖರಾಗಿದ್ದರು ಇನ್ನು ಮಧ್ಯಯುಗದ ಭಾರತದಲ್ಲಿ ಬರ್ತಕ್ಕಂಥ ಬಹುಮಣಿ ಸುಲ್ತಾನರ ಐದು ಮನೆತನಗಳಲ್ಲಿ ಭಾವೈಕ್ಯತೆಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಮನೆತನ ಬಿಜಾಪುರದ ಆದಿಲ್ಶಾಹಿ ಮನೆತನವಾಗಿತ್ತು ಬಿಜಾಪುರದ ಆದಿಲ್ಶಾಹಿ ಮನೆತನದ ಪ್ರಸಿದ್ಧ ದೊರೆ ಎರಡನೇ ಇಬ್ರಾಹಿಂ ಅಲಿ ಆದಿಲ್ಶಾಹಿ ಹಾಗೂ ಕಾಕಂಡಿಕಿಯ ಶ್ರೇಷ್ಠ ಆಚಾರ್ಯರಾದ ಗುರು ಮಹಿಪತಿ ದಾಸರ ನಡುವೆ ಅನನ್ಯ ಭಾವೈಕ್ಯತೆಯ ಸಂಬಂಧವಿತ್ತು ಬಿಜಾಪುರದ ಆದಿಲ್ ಶಾಹಿ ಮನೆತನದ ಪ್ರಸಿದ್ಧ ದೊರೆ ಎರಡನೇ ಇಬ್ರಾಹಿಂ ಅಲಿ ಆದಿಲ್ ಚಾಹಾಯಿ ಅವರು ತಮ್ಮ ಅರಮನೆಯಿಂದ ಕಾಲಲ್ಲಿ ಚಪ್ಪಲಿ ಹಾಕದೆ ಪ್ರತಿ ಅಮಾವಾಸ್ಯೆಗೊಮ್ಮೆ ವಿಜಯಪುರ ನಗರದಲ್ಲಿ ಇರ್ತಕ್ಕಂಥ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದು ಕನ್ನಡದಲ್ಲೇ ಸರಸ್ವತಿ ಮಂತ್ರವನ್ನು ಪಠಿಸುತ್ತಿದ್ದರು ಇದು ಅವರ ಭಾವೈಕ್ಯತೆಗೆ ಹಿಡಿದ ಕೈಗನ್ನಿಡಿಯಾಗಿದೆ ಇವೆಲ್ಲ ನಾವು ಗಮನಿಸಿದಾಗ ಮಧ್ಯಯುಗದ ಭಾರತದಲ್ಲಿ ಬರ್ತಕ್ಕಂಥ ಎಲ್ಲ ರಾಜರು ಭೌತ್ವದಲ್ಲಿ ನಂಬಿಕೆಯನ್ನಿಟ್ಟು ಆಡಳಿತ ಮಾಡಿದ್ದರಿಂದಲೇ ಮಧ್ಯಯುಗದ ಎಲ್ಲ ರಾಜಮನೆತನಗಳು ಸುಖ ಶಾಂತಿ ನೆಮ್ಮದಿಯಿಂದ ಬದುಕಿದ್ದವು ಇನ್ನು ಮಧ್ಯಯುಗದ ಭಾರತದಲ್ಲಿ ಧರ್ಮ ಸಹಿಷ್ಣುತೆಯನ್ನು ಸಾಧಿಸುವಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದವರಲ್ಲಿ ಭಕ್ತಿ ಪಂಥ ಚಳುವಳಿಯ ಭಕ್ತಿ ಸಂತರು ಇದರಲ್ಲಿ ಬರ್ತಕ್ಕಂತ ಪ್ರಮುಖ ಭಕ್ತಿ ಪಂಥ ಚಳುವಳಿಯ ಪ್ರಮುಖ ಭಕ್ತಿ ಸಂತರು ಶಂಕರಾಚಾರ್ಯರು ಮಧ್ವಾಚಾರ್ಯರು ರಮಾನಂದರು ಗುರುನಾನಕರು ಕಬೀರರು ಇದರಲ್ಲಿ ಒಂದು ಕಡೆ ರಮಾನಂದರು ಹೇಳ್ತಾರೆ ಭಕ್ತಿಗೆ ಜಾತಿ ಲಿಂಗ ಮತ ಭೇದ ಭಾವ ಅಡ್ಡಿಯಾಗದು ಜಾತ ಪಂಥ ಪೂಜ ನಹೀನ ಕೋಯಾ ಜೋ ಹರಿಕೋ ಬಾಜೆ ಸೋ ಹರಿಕೋ ಹೋಯಾ ಇದರ ಅರ್ಥ ದೇವರು ತನ್ನ ಪೂಜಕ ಜಾತಿ ಯಾವುದೆಂದು ಯಾವತ್ತೂ ಎಣಿಸುವುದಿಲ್ಲ ಅನ್ನುವಂಥ ಮಾತನ್ನು ರಮಾನಂದರು ತಮ್ಮ ದೋಹಾಗಳಲ್ಲಿ ಹೇಳ್ತಾರೆ ಅದೇ ತೆರನಾಗಿ ಈ ಭಕ್ತಿ ಪಂಥ ಚಳುವಳಿಯಲ್ಲಿ ಮಧ್ಯಕಾಲೀನ ಭಾರತದಲ್ಲಿ ಬರ್ತಕ್ಕಂಥವರು ಇನ್ನೊರ್ವರು ಮಹಾತ್ಮ ಕಬೀರರು ಹಿಂದೂ ಮುಸಲ್ಮಾನರ ಭಾವೈಕ್ಯತೆಯನ್ನು ಸಾಧಿಸಲು ಕಬೀರರು ಅಗ್ರಗಣ್ಯರಾಗಿದ್ದರು ಸ್ವತಃ ಕಬೀರರೇ ಹೇಳುತ್ತಾರೆ ನಾನು ಹಿಂದೂ ಅಲ್ಲ ಮುಸಲ್ಮಾನನೂ ಅಲ್ಲ ನನಗೆ ರಹಿಮನಾಗಿದ್ದಾನೆ ಕಾಶಿ ನನಗೆ ಮೆಕ್ಕ ಆಗಿದೆ ಎಂದು ಹೇಳುವುದರ ಮೂಲಕ ತಮ್ಮ ದೋಹಾಗಳ ಮೂಲಕ ಸಮಾಜದಲ್ಲಿನ ಅಂಕು ಡೊಂಕು ಓರೆಗೊರೆ ಓರೆಕೋರೆಗಳನ್ನು ತಿದ್ದಿದವರು ಮಹಾತ್ಮ ಕಬೀರರು ಅದೇ ತೆರನಾಗಿ ಭಕ್ತಿ ಪಂಥ ಚಳುವಳಿಯಲ್ಲಿ ಬರ್ತಕ್ಕಂಥ ಇನ್ನೂರು ಪ್ರಮುಖ ಪ್ರಮುಖರು ಗುರು ನಾನಕರು ಸಿಖ್ ಧರ್ಮದ ಸ್ಥಾಪಕರಾಗಿರ್ತಕ್ಕಂಥ ಗುರು ನಾನಕರು ತಮ್ಮ ಗುರುಗ್ರಂಥ ಸಾಹೇಬ ಎಂಬ ಗ್ರಂಥದಲ್ಲಿ ಭಾತೃತ್ವವನ್ನು ಬೋಧಿಸುವುದರ ಮೂಲಕ ಈ ಭೂಮಿಯ ಮೇಲೆ ಜಂಚಿರ್ತಕ್ಕಂಥ ನಾವೆಲ್ಲರೂ ಒಂದೇ ಅಂತಕ್ಕಂಥ ಸಮಾನತೆಯ ಸಂದೇಶವನ್ನು ಗುರು ನಾನಕರು ಸಾರಿ ಹೋಗ್ತಾರೆ ಅದೇ ತೆರನಾಗಿ ಗುರು ನಾನಕರು ಲಂಗರ್ ಎಂಬ ಹೆಸರಿನಿಂದ ಸಾಮೂಹಿಕ ಭೋಜನಕೂಟವನ್ನು ಏರ್ಪಡಿಸಿ ಆ ಭೋಜನಕೂಟದ ಪಂಕ್ತಿಯಲ್ಲಿ ಎಲ್ಲ ಜಾತಿ ಧರ್ಮ ಜನಾಂಗದವರಿಗೆ ಒಂದೇ ಸಾಲಿನಲ್ಲಿ ಕೂಡಿಸಿ ಅವರಿಗೆ ಊಟ ಮಾಡಿಸುವುದರ ಮೂಲಕ ಭಾವಕ್ಯತೆಯನ್ನು ಮೆರೆದವರು ಗುರು ನಾನಕರಾಗಿದ್ದರು ಅದೇ ತೆರನಾಗಿ ಇನ್ನು ಮಧ್ಯಕಾಲೀನ ಭಾರತದಲ್ಲಿ ಬರತಕ್ಕಂಥ ಸೂಪಿಗಳು ಧಾರ್ಮಿಕ ಸಹಿಷ್ಣುತೆಯನ್ನು ಸಾಧಿಸಲು ಸೂಪಿಗಳು ಸಹಿತ ಸಾಕಷ್ಟು ಶ್ರಮಪಟ್ಟರು ಮಾನವರಾದ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವವನ್ನು ಜನರಲ್ಲಿ ಮೂಡಿಸಿ ದೇವನೊಬ್ಬ ನಾಮ ಹಲವು ಎಂದು ಹೇಳುವುದರ ಮೂಲಕ ನಾವೆಲ್ಲರೂ ಸಹೋದರತೆ ಸಮಾನತೆಯಿಂದ ಕೂಡಿ ಬದುಕು ಬಾಳಬೇಕೆಂಬ ಸಮಾನತೆಯ ಮಂತ್ರವನ್ನು ಜಪಿಸಿ ಹೋದವರು ಸೂಪಿಗಳು ಇದರಲ್ಲಿ ಬರ್ತಕ್ಕಂಥ ಪ್ರಮುಖ ಸೂಪಿಗಳು ಶೇಖ್ ಸಲೀಂ ಚಿಸ್ತಿ ಆಗಿರಬಹುದು ಶೇಖ್ ಮೈನುದ್ದೀನ್ ಚಿಸ್ತಿ ಆಗಿರ್ಬೋದು ಶೇಖ್ ಬಂದೇ ನವಾಜ್ ಆಗಿರಬಹುದು ಶೇಖ್ ನಿಜಾಮುದ್ದೀನ್ ಔಲಿ ಆಗಿರಬಹುದು ಹೀಗೆ ನಾನಾ ಸೂಪಿಗಳು ಭಾರತದಲ್ಲಿ ಮಧ್ಯಕಾಲೀನ ಭಾರತದಲ್ಲಿ ಧರ್ಮ ಸಮನ್ವಯತೆಯನ್ನು ಸಾಧಿಸಲು ಸಾಕಷ್ಟು ಶ್ರಮಪಟ್ಟರು ಅದೇ ತೆರನಾಗಿ ಈ ಮಧ್ಯಕಾಲೀನ ಭಾರತದಲ್ಲಿ ಧರ್ಮ ಸಹಿಷ್ಣುತೆಯನ್ನು ಸಾಧಿಸುವಲ್ಲಿ ಬಹುಪುಖ್ಯ ವಹಿಸಿದ ಒಂದು ಸಾಹಿತ್ಯ ಅದು ದಾಸ ಸಾಹಿತ್ಯ ಕನಕದಾಸರು ಹೇಳುವಂತೆ ವಿಶ್ವಕ್ಕೆ ಬಹಳ ಅನ್ವಯವಾಗುವಂಥ ವಾಕ್ಯ ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆ ಏನಾದರೂ ಬಲ್ಲಿರ ಎಂದು ಹೇಳುವುದರ ಮೂಲಕ ಈ ಭೂಮಿಯ ಮೇಲೆ ಜಂಚಿರ್ತಕ್ಕಂಥ ನಾವು ನೀವೆಲ್ಲರು ಅನ್ನುವಂಥ ಒಂದೇ ಅನ್ನುವಂಥ ಸಮಾನತೆಯ ತತ್ವವನ್ನು ನಮ್ಮ ಮನದಲ್ಲಿ ಬಿತ್ತಿ ಹೋದವರು ದಾಸಶ್ರೇಷ್ಠ ಕನಕದಾಸರು ಅದೇ ತೆರನಾಗಿ ಕರ್ನಾಟಕ ಸಂಗೀತ ಪಿತಾಮಹ ಎನಿಸಿಕೊಂಡಿರ್ತಕ್ಕಂಥ ಪುರಂದರ ದಾಸರು ಒಂದ್ ಕಡೆ ಹೇಳ್ತಾರೆ ಮಾತಾ ಪೀತರನ್ನು ಪೀಡಿಸಿದ ಮಗ ಯಾತ್ರೆ ಮಾಡಿದರೇನು ಫಲ ಪುರಂದರ ಬಿಟಲ ದಾನವಿಲ್ಲದ ಮನೆ ದೊಡ್ಡದಾದರೇನು ಗುಣವುಳ್ಳವಗೆ ಹಿರಿತನ ಬಂದರೇನು ಶ್ವಾನನ ಮಲೆಯೊಳಗೆ ಹಾಲಿದ್ದರೇನು ಓತಿನ ಕೊರಳೊಳಗೆ ಇದ್ದರೇನು ತಾನು ಉಣ್ಣದ ದ್ರವ್ಯ ತಾಳುದ್ದ ಇದ್ದರೇನು ರಾಗದಲ್ಲಿ ಭೋಗದಲ್ಲಿ ಯೋಗದಲ್ಲಿ ಪುರಂದರ ವಿಠಲನನ್ನ ನೆನೆಯದವ ಯೋಗಿ ಆದರೇನವ ಭೋಗಿ ಆದರೇನವಾ ಪುರಂದರ ವಿಠಲ ಹೀಗೆ ದಾಸರು ಸಂತರು ಶರಣರು ಈ ಮಧ್ಯಯುಗದ ಭಾರತದಲ್ಲಿ ಸಾಹಿತ್ಯ ಹಾಗೂ ಸಮಾನತೆ ನೀಡದೇ ಇದ್ದರೆ ಇಂದಿನ ದಿನ ನಾವು ಈ ನಾಗರಿಕ ಸಮಾಜ ಕಾಣಲು ಸಾಧ್ಯವೇ ಇರುತ್ತಿರಲಿಲ್ಲ ಇನ್ನು ಮಧ್ಯಕಾಲೀನ ಭಾರತದಲ್ಲಿ ಬರತಕ್ಕಂಥ ಸಂತ ತೂಕಾರಾಮರು ಭಕ್ತಿ ಪಂಥ ಚಳುವಳಿಯನ್ನು ಅನುಕರಣೆ ಮಾಡುವುದರ ಮೂಲಕ ತಮ್ಮ ಕೀರ್ತನೆಗಳ ಮೂಲಕ ಸಮಾಜದಲ್ಲಿನ ಅಂಕು ಡಂಕು ಓರೆಕೋರೆಗಳನ್ನು ತಿದ್ದಿದರೆ ಅದೇ ತರನಾಗಿ ಸಂತ ಶಿಶುನಾಳ ಶರೀಫರು ಗುರುಗೋವಿಂದ ಭಟ್ಟರ ಕೃಪೆಗೆ ಒಳಗಾಗಿ ತಮ್ಮ ತತ್ವ ಪದಗಳ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಜಾತಿ ಪದ್ಧತಿ ಅನಿಷ್ಟತೆ ಅಸಮಾನತೆಯನ್ನು ಹೋಗಲಾಡಿಸಲು ಶ್ರಮಿಸಿದವರು ಜಾತಿಯಿಂದ ಶಿಶುನಾಳ ಶರೀಫರು ಮುಸಲ್ಮಾನರಾಗಿದ್ದರು ಸಹ ಅವರ ಗುರು ಗೋವಿಂದ ಭಟ್ಟರು ಬ್ರಾಹ್ಮಣ ಜಾತಿಗೆ ಸೇರಿದ್ದರಾಗಿದ್ದರು ಅವರ ಈರ್ವರ ಸಂಬಂಧ ಯಾವ ತೆರನಾಗಿತ್ತು ಅಂದ್ರೆ ಜಾತಿಯತೆಯ ವಿಲ್ಲೆಯನ್ನು ಮೀರಿ ಬೆಳೆದಿರ್ತಕ್ಕಂಥ ಸಂಬಂಧ ಅವರಿಬ್ಬರ ನಡುವಿನ ಸಂಬಂಧವಿತ್ತು ಒಂದು ಉದಾಹರಣೆಯನ್ನು ಹೇಳ್ತೀನಿ ನಾನು ಈ ಸಂದರ್ಭದಲ್ಲಿ ಒಂದ್ಸಾರಿ ಕೋಡಿಯಲ್ಲಮ್ಮನ ಜಾತ್ರೆ ಇರುತ್ತೆ ಅಲ್ಲಿ ಸಂತ ಶಿಶುನಾಳ ಶರೀಫರು ಹಾಗೂ ಗುರು ಗೋವಿಂದ ಭಟ್ಟರು ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎದುರಿಗೆ ಮುಳ್ಳಿನ ಕಂಟಿ ಎದುರಾಗುತ್ತದೆ ಆವಾಗ ಗುರು ಗೋವಿಂದ ಭಟ್ಟರ ಬಳಿ ಮರದ ಚಪ್ಪಲಿ ಇರುವುದರಿಂದ ಅವರು ಸಲಿಸಾಗಿ ಅದನ್ನು ದಾಟಿಬಿಡುತ್ತಾರೆ ಆದರೆ ಷರೀಫರಿಗೆ ಹಾಗೂ ಉಳಿದ ಶಿಷ್ಯರಿಗೆ ಅದನ್ನು ದಾಟಲು ಆಗುವುದಿಲ್ಲ ಆವಾಗ ಗುರು ಗೋವಿಂದ ಭಟ್ಟರು ಏನು ಮಾಡುತ್ತಾರೆ ತಮ್ಮ ಪಾದುಕೆಗಳನ್ನು ಷರೀಫಿನ ಹತ್ತರ ಎಸಗಿ ಅದನ್ನು ಹಾಕಿಕೊಂಡು ಬರುವಂತೆ ಶರೀಫನಿಗೆ ಹೇಳುತ್ತಾರೆ ಆವಾಗ ಶರೀಫರು ಆ ಗುರುವಿನ ಆಜ್ಞೆಯಂತೆ ಅದಕ್ಕೆ ನಮಸ್ಕರಿಸಿ ಆ ಪಾದುಕೆಗಳನ್ನು ಹಾಕಿಕೊಂಡು ಆ ಮುಳ್ಳಿನ ಕಂಠಿಯನ್ನು ದಾಟುತ್ತಾರೆ ಮತ್ತೆ ಪಾದುಕೆಗಳಿಗೆ ನಮಸ್ಕಾರ ಮಾಡಿ ಅದನ್ನು ಗುರು ಗೋವಿಂದ ಭಟ್ಟರಿಗೆ ಹಿಂತಿರುಗಿಸುತ್ತಾರೆ ಇದನ್ನು ನೋಡಿರ್ತಕ್ಕಂಥ ಶರೀಫರ ಜೊತೆ ಇರ್ತಕ್ಕಂಥ ಅನ್ಯ ಜಾತಿಯ ಶಿಷ್ಯರು ಊರೆಲ್ಲ ಪ್ರಚಾರ ಮಾಡ್ತಾರೆ ಬ್ರಾಹ್ಮಣ ಜಾತಿಗೆ ಸೇರಿರ್ತಕ್ಕಂಥ ಗುರು ಗೋವಿಂದ ಭಟ್ಟರ ಚಪ್ಪಲಿಯನ್ನು ಮುಸಲ್ಮಾನ ಜಾತಿಗೆ ಸೇರಿರ್ತಕ್ಕಂಥ ಶಿಶುನಾಳ ಶರೀಪರು ಮೆಟ್ಟಿದ್ದಾರೆ ಅಂತ ಊರೆಲ್ಲ ಪ್ರಚಾರ ಮಾಡ್ತಾರೆ ಆವಾಗ ಗುರು ಗೋವಿಂದ ಭಟ್ರು ಆ ಶಿಷ್ಯರಿಗೆ ಹೇಳ್ತಾರೆ ಶರೀಪ ನನ್ನ ಪಾದದ ಚಪ್ಪಲಿಯನ್ನು ಮೆಟ್ಟಿರಬಹುದು ನೀವೆಲ್ಲ ಸೇರಿ ನನ್ನ ನಾಲಿಗೆಯನ್ನು ಮೆಟ್ಟಿದ್ದೀರಿ ನಡಿರಿ ಅನ್ನುವಂತಕ್ಕಂಥ ಸಮಾನತೆ ಮಾತನ್ನು ಗುರು ಗೋವಿಂದ ಭಟ್ರು ಹೇಳ್ತಾರೆ ಈ ಇರುವರ ಸಂಬಂಧ ಆ ಗುರು ಶಿಷ್ಯರ ಸಂಬಂಧ ಜಾತೀಯತೆಯ ವಿಲ್ಲೆಯನ್ನು ಮೀರಿ ಬೆಳೆದಿರ್ತಕ್ಕಂಥ ಸಂಬಂಧ ಅವರಿಬ್ಬರದಾಗಿತ್ತು ಇದಕ್ಕೆ ಸಾರಾಂಶ ಇಷ್ಟೇ ಕುರಾನ್ ಕೆಟ್ಟದ್ದಲ್ಲ ಭಗವದ್ಗೀತೆ ಕೆಟ್ಟದ್ದಲ್ಲ ಬೈಬಲ್ ಕೆಟ್ಟದ್ದಲ್ಲ ಗುರು ಗ್ರಂಥ ಸಾಹೇಬ ಕೆಟ್ಟದ್ದಲ್ಲ ಆ ಕೆಟ್ಟದ್ದು ಒಳಗಿರ್ತಕ್ಕಂಥ ಮನಸ್ಥಿತಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಬಹುಮುಖ್ಯವಾಗಿ ಮಧ್ಯಕಾಲೀನ ಭಾರತದಲ್ಲಿ ಧಾರ್ಮಿಕ ಸಮನ್ವಯತೆ ಹಾಗೂ ಭಾವಿಕ್ಯತೆ ಅನ್ನುವಂಥ ಪದಕ್ಕೆ ಹೊಸ ಅರ್ಥವನ್ನು ಕಲ್ಪಿಸಿಕೊಟ್ಟವರು ಯಾರಾದರೂ ಇದ್ರ ಅದು ಕ್ರಿಸ್ತ ಶಕ ಹನ್ನೆರಡನೇ ಶತಮಾನದ ಶರಣ ಶರಣರು ಅನ್ನೋದನ್ನ ನಾವು ಯಾವತ್ತೂ ಮರಿಬಾರದು ನಾವು ಕತ್ತಲೆಯಲ್ಲಿ ಹೋಗಬೇಕಾದರೆ ಯಾವ ತೆರನಾಗಿ ದೀಪದ ಅವಶ್ಯಕತೆ ಇದೆಯೋ ಬೆಳಕಿನ ಅವಶ್ಯಕತೆ ಇದೆಯೋ ಹಾಗೆಯೇ ಇಡೀ ಮಾನವ ಜನಾಂಗಕ್ಕೆ ದೀಪದ ರೂಪದಲ್ಲಿ ಬೆಳಕನ್ನು ನೀಡ್ತಕ್ಕಂಥ ಸಾಹಿತ್ಯ ಯಾವುದಾದ್ರೂ ಇದ್ರ ಅದು ಶರಣ ಸಾಹಿತ್ಯ ಮಾನವ ಅಸ್ಮಿತೆಯ ಗೌರವವನ್ನು ಎತ್ತಿ ಹಿಡಿದಿರ್ತಕ್ಕಂಥ ಸಾಹಿತ್ಯ ಯಾವುದಾದ್ರೂ ಇದ್ರ ಅದು ಮಧ್ಯಕಾಲೀನ ಭಾರತದಲ್ಲಿ ಬರ್ತಕ್ಕಂಥ ಶರಣ ಸಾಹಿತ್ಯ ಇದರಲ್ಲಿ ಯಾವುದೇ ಜಾತಿ ಧರ್ಮವಿಲ್ಲ ಮತ ಪಂಥವಿಲ್ಲ ಭೇದ ಭಾವವಿಲ್ಲ ಮೇಲು ಕೀಳುವಿಲ್ಲ ಉಚ್ಚ ನೀಚವಿಲ್ಲ ಅಸ್ಪೃಶ್ಯತೆ ಇಲ್ಲ ಅಸಮಾನತೆ ಇಲ್ಲ ಮೈಲಿಗೆ ಇಲ್ಲ ಮಡಿವಂತಿಕೆ ಇಲ್ಲ ಕೇವಲ ಹೃದಯದಲ್ಲಿ ಪ್ರೀತಿಸ್ತಕ್ಕಂಥ ಇನ್ನೊಂದು ಸಾಹಿತ್ಯ ಯಾವುದಾದ್ರೂ ಇದ್ರ ಅದು ವಚನ ಸಾಹಿತ್ಯ ಕ್ರಿಸ್ತ ಶಕ ಹನ್ನೆರಡನೇ ಶತಮಾನ ಅದು ವೈಚಾರಿಕ ಕ್ರಾಂತಿಯ ಬದಲಾವಣೆಯ ಕಾಲವಾಗಿದೆ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿ ಜಾತೀಯತೆ ಅಸಮಾನತೆ ಮೌಢ್ಯಾಚರಣೆ ಅಸ್ಪೃಶ್ಯತೆ ಇವೆಲ್ಲವನ್ನು ಹೋಗಲಾಡಿಸಿ ಸಮತಾ ಸಮಾಜವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಯಾರಾದರೂ ಇದ್ರ ಅದು ಜಗಜ್ಯೋತಿ ಅನ್ನ ಬಸವಣ್ಣನವರು ಶರಣ ಮಲಗಿದಡೆ ಜಪ ಕಾಣಿರೋ ಶರಣ ನೆದ್ದು ಕುಳಿತಡೆ ಶಿವರಾತ್ರಿ ಕಾಣಿರೋ ಶರಣ ನಡೆದುದೇ ಪಾವನ ಕಾಣಿರೋ ಶರಣ ನುಡಿದಿದೆ ಶಿವತತ್ವ ಕಾಣಿರೋ ನಮ್ಮ ಕೂಡಲ ಸಂಗಣ ಶರಣರ ಕಾಯವೇ ಕೈಲಾಸ ಕಾಣಿರೋ ಎಂಬಂತೆ ಕಾಯಕಕ್ಕೆ ತುಂಬಾ ಪ್ರಾಧಾನ್ಯತೆಯನ್ನು ಇಟ್ಟವರು ಮಧ್ಯಕಾಲೀನ ಭಾರತದಲ್ಲಿ ಅನ್ನ ಬಸವಣ್ಣನವರು ಅವರ ಕಾಲದಲ್ಲಿ ಕಾಯಕಕ್ಕೆ ತುಂಬಾ ಪ್ರಾಧಾನ್ಯತೆ ಇತ್ತು ನಿತ್ಯವೂ ಅಲ್ಲಿ ಅನುಭವ ಮಂಟಪದಲ್ಲಿ ಅನ್ನ ಬಸವಣ್ಣನವರ ಜೊತೆ ಎಲ್ಲ ಜಾತಿ ಧರ್ಮ ಜನಾಂಗದ ಜನರು ಇರ್ತಿದ್ರು ಅವರ ಜೊತೆ ಉದಾಹರಣೆಗೆ ಮೇದಾರ ಕೇತಯ್ಯ ಅಂಬಿಗರ ಚೌಡಯ್ಯ ಹಡಪದ ಅಪ್ಪಣ್ಣ ನೂಲಿಯ ಚಂದಯ್ಯ ಅಕ್ಕ ಮಹಾದೇವಿ ಸತ್ಯಕ್ಕ ಹೀಗೆ ಒಬ್ರು ಇಬ್ರು ಏಳ್ನೂರ ಎಪ್ಪತ್ತು ಜನ ಅಮರಂಗನಗಳು ಇರತಕ್ಕಂಥ ಸ್ಥಳ ಅದು ಅನುಭವ ಮಂಟಪವಾಗಿತ್ತು ಅಲ್ಲಿ ನಿತ್ಯವು ದಾಸೋಹ ಅಂದರೇನು ಸಮಾನತೆ ಅಂದರೇನು ಕಾಯಕ ಅಂದರೇನು ವೀರಶೈವ ತತ್ವದಲ್ಲಿ ಬರ್ತಕ್ಕಂಥ ಷಟಸ್ಥಲ ಸಿದ್ಧಾಂತಗಳು ಯಾವ ತರನಾಗಿ ಅನುಷ್ಠಾನಗೊಳ್ಳಬೇಕು ಅಂತಕ್ಕಂಥ ಚರ್ಚೆ ನಡೆಯತಕ್ಕಂಥ ಸ್ಥಳ ಅದು ಅನುಭವ ಮಂಟಪವಾಗಿತ್ತು ಅಸತ್ಯದಿಂದ ಸತ್ಯದೆಡೆಗೆ ಅಂಧಕಾರದಿಂದ ಬೆಳಕಿನೆಡೆಗೆ ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ವ್ಯಭಿಚಾರದಿಂದ ದೈವಭಕ್ತಿಯಡೆಗೆ ಕೊಂಡೊಯ್ಯುವುದರ ಮೂಲಕ ಮಾನವ ಚರಿತ್ರೆ ಎಂದೂ ಕಂಡರಿಯಾದ ಅಭೂತಪೂರ್ವವಾಗಿರ್ತಕ್ಕಂಥ ಬದಲಾವಣೆಯನ್ನು ತಂದವರು ಕ್ರಿಸ್ತ ಶಕ ಹನ್ನೆರಡನೇ ಶತಮಾನದ ಶರಣ ಶರಣೆಯರು ಅದು ಮಧ್ಯಕಾಲೀನ ಭಾರತದಲ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಲೇಬೇಕಾಗ್ತದೆ ಎತ್ತನ ಮಾಮರ ಎತ್ತನ ಕೋಗಿಲೆ ನೆತ್ತ ಸಂಬಂಧವಯ್ಯ ಎತ್ತನ ಬೆಟ್ಟದ ನೆಲ್ಲಿ ಎತ್ತನ ಸಮುದ್ರದ ಉಪ್ಪು ಎತ್ತ ನೆತ್ತ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೂ ಎನಗು ಇಂದು ಎತ್ತನೆತ್ತ ಸಂಬಂಧವಯ್ಯ ಕೂಡಲ ಸಂಗಮ ದೇವ ಎಂಬಂತೆ ಎಲ್ಲಿ ಮರ ಎಲ್ಲಿ ಕೋಗಿಲೆ ಅವೆ ಎರಡರ ನಡುವೆ ಎಂತ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧವಿದೆ ಎಲ್ಲಿ ಬೆಟ್ಟದ ನೆಲ್ಲಿ ಎಲ್ಲಿ ಸಮುದ್ರದ ಉಪ್ಪು ಅವೆ ಎರಡರ ನಡುವೆ ಎಂತ ಎವರೆಡರ ನಡುವೆ ಸಂಬಂಧವು ಎಂತ ರುಚಿಯೂ ಎಂತ ಒಂದೇ ಇದೆ ಆದರೆ ಅದೇ ಬುದ್ಧಿಶಕ್ತಿ ಜ್ಞಾನ ಪರಿಭ್ರಮಣೆ ಹೊಂದಿರತಕ್ಕಂಥ ಮನುಷ್ಯನ ಮಧ್ಯೆ ಇವತ್ತಿನ ದಿನ ಸಂಬಂಧವಿಲ್ಲದಾಗಿದೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಅನ್ನೋದು ಅತ್ಯಂತ ಪವಿತ್ರವಾದದ್ದು ಅಂತ ಮಾನವ ಜನ್ಮ ದೇವರು ನಮಗೆ ಕೊಟ್ಟಾನಪ್ಪ ಅಂತಂದ ಬಳಿಕ ನಾವು ನಾಲ್ಕು ಒಳ್ಳೆ ಜನರ ಮಧ್ಯೆ ಇದ್ದು ನಮ್ಮ ಜೀವನವನ್ನು ನಾವು ಪಾವನ ಮಾಡ್ಕೋಬೇಕು ವಿನಾ ದ್ವೇಷ ಸಿಟ್ಟು ಹಗೆತನ ವೈರತ್ವದಿಂದ ಕೂಡಿರತಕ್ಕಂಥ ಜೀವನ ನಮ್ದು ಯಾವತ್ತೂ ಆಗಿರಬಾರ್ದು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಚಲಬೇಕು ಶರಣಂಗೆ ಪರಧನವನಲ್ಲೇ ನಂಬ ಚಲಬೇಕು ಶರಣಂಗೆ ಪರ ದೈವನಲ್ಲೇ ನಂಬ ಶರಣಂಗೆ ಪರಸತಿಯ ನೊಲ್ಲೇ ನಂಬ ಚಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ ಚಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ ಚಲವಿಲ್ಲದವರ ಮೆಚ್ಚುವಂದಾತ ನಮ್ಮ ಕೂಡಲ ಸಂಗಮ ದೇವ ಎಂಬಂತೆ ಅರಿದೊಡೆ ಶರಣ ಮರೆದೊಡೆ ಮಾನವ ಎಂಬಂತೆ ಇಡೀ ಮಾನವ ಕುಲಕ್ಕೆ ಮಾದರಿಯಾಗಿ ನಿಂತಿರ್ತಕ್ಕಂಥ ಮಂಟಪ ಯಾವುದಾದ್ರೂ ಇದ್ರ ಅದು ಅನುಭವ ಮಂಟಪವಾಗಿತ್ತು ಮಧ್ಯಕಾಲೀನ ಭಾರತದಲ್ಲಿ ಈ ಹನ್ನೆರಡನೇ ಶತಮಾನದ ಶರಣ ಶರಣೆಯನ್ನು ಮಾಡಿರ್ತಕ್ಕಂತ ಕಾಯಕ ಒಂದೇ ಯಾವತ್ತು ಎಲ್ಲ ಜಾತಿ ಧರ್ಮದವರು ಒಂದೇ ಆಗಿರಬೇಕು ಮಾನವರಾದ ನಾವೆಲ್ಲರೂ ಒಂದೇ ಅಂತಕ್ಕಂಥ ಮಾನವೀಯತ ಭಾವವನ್ನು ನಮ್ಮ ಮನದಲ್ಲಿ ಬಿತ್ತುವುದು ಇವರದ ಒಂದೇ ಕಾಯಕವಾಗಿತ್ತು ಮಧ್ಯಕಾಲೀನ ಭಾರತದಲ್ಲಿ ಹನ್ನೆರಡನೇ ಶತಮಾನದ ಶರಣ ಶರಣೆಯರು ಯಾವ ತೆರನಾಗಿ ಭಾವೈಕ್ಯತೆಯನ್ನು ಸಾಧಿಸಿದರು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆರು ಸಾವಿರ ಜನ ವೇಷ್ಯರಿಟ್ಟುಕೊಂಡು ವೇಷಾವೃತ್ತಿ ಮಾಡ್ತಕ್ಕಂಥ ಸೂಳೆ ಸಂಕಮರಂತವರ ಮನವನ್ನು ಪರಿವರ್ತಿಸಿ ಆತರೆಲ್ಲರನ್ನು ಶಿವಶರಣೆಯರನ್ನಾಗಿ ಮಾಡಿದಲ್ಲ ಬಸವನ್ನ ಇದು ಬಸವನ್ನ ಮಾಡಿರ್ತಕ್ಕಂಥ ಏಕತೆ ಯಾವ ಕಲ್ಯಾಣದ ಬೀದಿಯಲ್ಲಿ ನಿಂತ್ಕೊಂಡು ಕಸ ಗುಡಿಸ್ತಕ್ಕಂಥ ಸತ್ಯಕ್ಕಂತಕ್ಕಂಥ ಒಬ್ಬ ಸಾಮಾನ್ಯ ಮಹಿಳೆಯನ್ನು ಹಿಡಿದು ಅಕ್ಕ ಮಹಾದೇವಿಯ ತನಕ ಶಿವಚರಣೆಯರನ್ನಾಗಿ ಮಾಡಿ ಅವರೆಲ್ಲರನ್ನು ಇಡೀ ಜಗತ್ತಿಗೆ ಪರಿಚಯಿಸಿದಲ್ಲ ಬಸವನ್ನ ಇದು ಬಸವನ್ನ ಮಾಡಿರ್ತಕ್ಕಂಥ ಸಮಾನತೆ ಯಾವ ಕಲ್ಯಾಣದ ಬೀದಿಯಲ್ಲಿ ಕುಳಿತುಕೊಂಡು ಚಪ್ಪಲಿ ಉಳಿತಿರ್ತಕ್ಕಂಥ ಸಮಗಾರ ಹರಳೆಯನ್ನು ಹಿಡಿದು ಸ್ವನ್ನಳದ ಸಿದ್ದರಾಮನ ತನಕ ಶರಣರನ್ನಾಗಿ ಮಾಡಿ ಅವರನ್ನು ಇಡೀ ಜಗತ್ತಿಗೆ ಪರಿಚಯಿಸಿದಲ್ಲ ಬಸವನ್ನ ಇದು ಬಸವಣ್ಣ ಮಾಡಿರ್ತಕ್ಕಂಥ ಭಾವೈಕ್ಯತೆ ಪುರುಷ ಪ್ರಧಾನ ಸಮಾಜದಲ್ಲಿ ಅಕ್ಕ ಅಂತವರನ್ನ ಅನುಭವ ಮಂಟಪದಲ್ಲಿ ಸ್ಥಾನ ಕೊಡಿಸಿ ಪುರುಷನಷ್ಟೇ ಸ್ತ್ರೀಯು ಸರಿ ಸಮಾನಳು ಅನ್ನುವಂಥ ಸಂದೇಶವನ್ನು ಇಡೀ ಜಗತ್ತಿಗೆ ಸಾರಿದಲ್ಲ ಬಸವನ್ನ ಇದು ಬಸವನ್ನ ಮಾಡಿರ್ತಕ್ಕಂಥ ಲಿಂಗ ಸಮಾನತೆ ಮಧ್ಯಕಾಲೀನ ಭಾರತದಲ್ಲಿ ನಾವು ಹೀಗೆಲ್ಲ ನೋಡ್ತಾ ಹೋದಾಗ ಸಾಕಷ್ಟು ಸಮಾನತೆ ಅನ್ನುವಂಥ ಈ ಪದಕ್ಕೆ ಒಂದು ಹೊಸ ಅರ್ಥವನ್ನು ಕಲ್ಪಿಸಿಕೊಟ್ಟವರು ಈ ಹನ್ನೆರಡನೇ ಶತಮಾನದ ಶರಣ ಶರಣೆರು ಅನ್ನೋದನ್ನ ನಾವು ಯಾವತ್ತೂ ಮರಿಬಾರದು ಯಾವ ತೆರನಾಗಿ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಸಮಯವನ್ನು ತೆಗೆದುಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು ಅದೇ ತೆರಳಾಗಿ ಅನುಭವ ಅನುಭವ ಮಂಟಪದಲ್ಲಿ ಇರ್ತಕ್ಕಂಥ ಏಳ್ನೂರ ಎಪ್ಪತ್ತು ಜನ ಅಮರಂಗನಗಳ ಜೊತೆ ಚರ್ಚಿಸಿ ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ಕಾನೂನಿನ ಅರಿವು ಸಮಾನತೆ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಸಂವಿಧಾನವನ್ನು ಇಡೀ ಜಗತ್ತಿಗೆ ಪ್ರಥಮ ಬಾರಿಗೆ ಕೊಟ್ಟವರು ಯಾರಾದರೂ ಇದ್ರೆ ಅದು ಅಣ್ಣ ಬಸವಣ್ಣನವರು ನಾವೆಲ್ಲರೂ ಪುಣ್ಯವಂತರು ಯಾಕಪ್ಪಾ ಅಂತಂದ್ರ ಜಗಜ್ಯೋತಿ ಅಣ್ಣ ಬಸವಣ್ಣನವರು ನಡೆದಾಡಿದ ಪಾವನ ಭೂಮಿ ಇದು ದಾಸೋಹದ ಮಹತ್ವವನ್ನು ಇಡೀ ಜಗತ್ತಿಗೆ ತಿಳಿಸಿಕೊಟ್ಟಿರ್ತಕ್ಕಂಥ ತುಮಕೂರು ಸಿದ್ಧಗಂಗಾ ಮಠದ ಶಿವಕುಮಾರ ಮಹಾಸ್ವಾಮಿಗಳು ಜನ್ಮ ತಾಳಿದ ಭೂಮಿ ಇದು ಜಗತ್ತಿಗೆ ಜ್ಞಾನದ ಸಾರವನ್ನು ಉಣಬಡಿಸಿರ್ತಕ್ಕಂಥ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಶ್ರೀಗಳು ಜನ್ಮ ತಾಳಿದ ಭೂಮಿ ಇದು ಇಡೀ ಜಗತ್ ಇಡೀ ಇಡೀ ದೇಶದಾದ್ಯಂತ ಉದ್ಯೋಗ ಇಲ್ಲದವರಿಗೆ ಉದ್ಯೋಗವನ್ನು ಕೊಟ್ಟಿ ಅವರಿಗೆ ಉದ್ಯೋಗದಾತರನ್ನಾಗಿ ಮಾಡಿರ್ತಕ್ಕಂಥ ಕಲಿಯುಗದ ಕರ್ಣ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನ ಜನ್ಮ ಕೊಟ್ಟಿರ್ತಕ್ಕಂಥ ಪಾವನ ಭೂಮಿ ಇದು ಇಂಥ ಪುಣ್ಯ ಭೂಮಿಯಲ್ಲಿ ಜನಿಸಿರತಕ್ಕ ನಾವು ನೀವೆಲ್ಲರೂ ಧನ್ಯರು ಅಂತಕ್ಕಂಥ ಸಂದರ್ಭದಲ್ಲಿ ಹೇಳುತ್ತಾ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ ದೀನ ದುರ್ಬಲರಿಗಾಗು ಬೆಲ್ಲ ಸಕ್ಕರೆ ಹಂಗಾಗೂ ಎಲ್ಲರೊಳಗೆ ಒಂದಾಗೂ ಮಂಕುತಿಮ್ಮ ಎಂಬಂತೆ ನಾವು ಎಲ್ಲರೊಳಗೊಂದಾಗಿ ಬದುಕಿದಾಗ ಮಾತ್ರ ಈ ಸಮಾಜದಲ್ಲಿ ನಾವು ಇತರರಿಗೂ ಮಾದರಿಯಾಗಿ ಬದುಕಲು ಸಾಧ್ಯ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಕೊನೆಯದಾಗಿ ನಾನೊಂದು ಮಾತನ್ನು ಹೇಳ್ತೀನಿ ಈ ಸಂದರ್ಭದಲ್ಲಿ ಯಾತರ ಹೂವೇನು ನಾತವಿದ್ದರೆ ಸಾಕು ಜಾತಿಯಲ್ಲಿ ಜಾತಿಯೇನ ಬೇಡ ಶಿವನಲ್ಲಿ ದಾತನೇ ಜಾತ ಸರ್ವಜ್ಞ ಎಂಬಂತೆ ನೀವು ಈ ಭೂಮಿಯ ಮೇಲೆ ಯಾರು ಹಿಂದೂಗಳಾಗಿ ಬದುಕಬೇಡ್ರಿ ನೀವು ಈ ಭೂಮಿಯ ಮೇಲೆ ಯಾರು ಮುಸಲ್ಮಾನರಾಗಿ ಬದುಕಬೇಡಿ ನೀವು ಈ ಭೂಮಿಯ ಮೇಲೆ ಯಾರು ಕ್ರೈಸ್ತರಾಗಿ ಬದುಕಬೇಡಿ ನೀವು ಈ ಭೂಮಿಯ ಮೇಲೆ ಯಾರು ಜೈನರಾಗಿ ಬದುಕಬೇಡ್ರಿ ಬದಲಾಗಿ ಭಾರತ ದೇಶದ ಭವ್ಯ ಭಾರತ ದೇಶದ ಒಬ್ಬ ಪ್ರಬುದ್ಧ ಪ್ರಜೆಯಾಗಿ ಬದುಕಿ ಜಾತಿ ಧರ್ಮ ಅನ್ನೋದು ಕೇವಲ ಸಮಾಜದಲ್ಲಿನ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತದೆ ಹೊರತು ಜನಸಾಮಾನ್ಯರನ್ನು ಯಾವತ್ತೂ ಉದ್ಧಾರ ಮಾಡಲ್ಲ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳುತ್ತಾ ದ್ವೇಷವನ್ನು ಬಿತ್ತುತ್ತಿರುವ ಪ್ರಚಲಿತ ಸಮಾಜದಲ್ಲಿ ಹೊಣ್ಣು ಬಿತ್ತುವರು ನಾವಾಗೋಣ ದ್ವೇಷದ ದ್ವೇಷ ಹಸುವೆ ಸಿಟ್ಟು ಹಗೆತನ ವೈರತ್ವದಿಂದ ನಾವು ಈ ಭೂಮಿಯ ಮೇಲೆ ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಆದ್ರೆ ಪ್ರೀತಿಯಿಂದ ನಾವು ಇಡೀ ಜಗತ್ತನ್ನೇ ಗೆಲ್ಲಬಹುದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ನಾವೆಲ್ಲರೂ ಮಾನವರು ಮಾನವರಾಗಿ ಭೂಮಿಯ ಮೇಲೆ ಬದುಕೋಣ ಮೊದಲು ನಮ್ಮ ಮನಸ್ಸು ಪರಿಶುದ್ಧವಾಗಿ ಇಟ್ಟುಕೊಳ್ಳೋಣ ನಮ್ಮ ಮನಸ್ಸು ಪರಿಶುದ್ಧ ಇಟ್ಟುಕೊಂಡ ನಾವು ಯಾವ ದೇವರು ದರ್ಗಾ ಯಾವ ಗುಡಿ ಗುಂಡಾರ ಆದ್ರೂ ದೇವರು ಹೊಲಿತಾನಮಗೆ ನಮ್ಮ ಮನಸ್ಸು ಪರಿಶುದ್ಧ ಇರ್ಲಿಕ್ಕೆ ಅಂದ್ರ ಯಾವ ಗುಡಿ ಗುಂಡಾರ ಯಾವ ದೇವರು ಆದ್ರೂ ನಮ್ಗೆ ದೇವ್ರು ಹೊಲಿಯಂಗಿಲ್ಲ ಅದಕ್ಕಾಗೆ ಬಸವಣ್ಣವರು ಹೇಳಿದ್ರು ತನ್ನನ್ನು ತಾನೆರಿತು ತಾನಾರೆಂದು ತಿಳಿದೋಡೆ ತಾನೇ ದೇವ ನೋಡ ಆ ಪ್ರಮಾಣ ಕೂಡಲ ಸಂಗಮ ದೇವ ಮೊದಲು ನನ್ನನ್ನು ನಾನು ಅರಿತು ಮಾನವರಾಗಿ ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯ ಕೃಪೆಗೆ ನಾವು ನೀವೆಲ್ಲರೂ ಪಾತ್ರರಾಗೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ